ಎಲೆಕ್ಷನ್ ಟೈಮಲ್ಲಿ ಒಬ್ಬರು ಐ ಪಿ ಎಸ್ ಒಬ್ಬರು ಐ ಎ ಎಸ್ ಅಧಿಕಾರಿಗಳು ಹಾದಿರಂಪ ಬೀದಿರಂಪ ಮಾಡಿಕೊಂಡು ಬರ್ತಾ ಇದ್ದಾರಲ್ಲ, ಯಾಕೆ? ಒಂದು ಸರ್ಕಾರ ಈ ವಿಚಾರದಲ್ಲಿ ಏನು ಮಾಡಬಹುದಾಗಿತ್ತು, ಏನು ಮಾಡ್ತಾ ಇದೆ? ಈ ಐ ಎ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳ ಹೋರಾಟ ಅಥವಾ ಕಿತ್ತಾಟ ಅಥವಾ ಜಗಳ ಅಥವಾ ಜಡೆ ಜಗಳ ಏನಾದರೂ ಕರ್ಕೊಳ್ಳಿ ನೀವು, ಇದೊಂದು ಪರ್ಸ್ನಲ್ ಲೆವೆಲಿಂದ ಹಿಡ್ಕೊಂಡು ಇದು ಪರ್ಸ್ನಲ್ ಲೆವೆಲ್ ಇದ್ದಂಥ ಜಗಳವನ್ನು ಸ್ಟೇಟ್ ಲೆವೆಲ್ ಮಾಡಿದ್ದಾರಾ, ಇವರು ಬೀದಿ ತಂದು ನಿಲ್ಲಿಸಿದ್ದಾರಾ, ಇಲ್ಲಿ ನಡೆದಿರೋದೇನು, ಖಾಸಗಿ ಫೋಟೋಗಳನ್ನು ಲೀಕ್ ಮಾಡೋದು ಅಂದರೆ ಏನು, ಯಾರಿಗೆ ಖಾಸಗಿ ಫೋಟೋಗಳನ್ನು ಯಾರು ಕಳಿಸ್ಕೊಂಡಿದ್ರು, ಆ ಫೋಟೋ ಇನ್ನೊಬ್ರಿಗೆ ಸಿಕ್ಕ ತಕ್ಷಣ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬಹುದಾಗತ್ತಾ, ಇಲ್ಲಿ ಸಂತ್ರಸ್ತರು ಯಾರು, ಸಂತೃಪ್ತರು ಯಾರು, ಒಂದು ಆನಂದವನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಯಾರು, ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಇಬ್ಬರಿಗೂ ಕೂಡ ಇದ್ದಂಥ ಆಪ್ಷನ್ ಕಾನೂನು ಮತ್ತು ಕಾನೂನು ಹೋರಾಟ ಅಲ್ಲವೇ. ಅದು ಬಿಟ್ಟುಬಿಟ್ಟು ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು, ಮಾಧ್ಯಮಗಳ ಮುಂದೆ ಬರೋದು, ಮೈಕ್ಗಳ ಮುಂದೆ ಮಾತಾಡ್ತಾ ಇರೋದು ಯಾಕೆ? ಸಿ ಎಸ್ ಇಲ್ಲಿವರೆಗೂ ಈ ಇಶ್ಯೂವನ್ನು ಬಗೆಹರಿಸ್ತಾರಾ ಬಗೆಹರಿಸಿಲ್ವಾ? ನೂರಾರು ಪ್ರಶ್ನೆಗಳಿವೆ, ಇಲ್ಲಿ ನೂರಾರು ಪ್ರಶ್ನೆಗಳಿವೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಒನ್ ಬೈ ಒನ್ ನಾನು ಪಾಯಿಂಟ್ ಬೈ ಪಾಯಿಂಟ್ ಮಾತಾಡ್ತಾ ಹೋಗ್ತೀನಿ. ಎಲೆಕ್ಷನ್ ಹೊತ್ತಲ್ಲಿ ತುಂಬ ಗಮನ ಸೆಳೀತಾ ಇದೆ, ಗಮನ ಸೆಳೀತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಇದು ಗಂಭೀರ ವಿಷಯ ಅಂತ ನಾನು ಹೇಳ್ತಾ ಇಲ್ಲ, ವಿಷಯ ಗಮನ ಸೆಳೆಯೋದು ಬೇರೆ, ವಿಷಯದ ಗಂಭೀರತೆ ಬೇರೆ, ಎರಡಕ್ಕೂ ಬಹಳ ವ್ಯತ್ಯಾಸ ಇರ್ತವೆ. ಇದು ಗಮನ ಸೆಳೀತಾ ಇದೆ, ಐ ಬಾಲ್ ಕ್ಯಾಚ್ ಮಾಡ್ತಾ ಇದೆ ಅಂತ, ಕಣ್ಣು ಗುಡ್ಡೆಗಳು ಸೆಳೆಯುವಂತೆ ಮಾಡ್ತಾ ಇದೆ ಇಶ್ಯೂ ಅಂತ ಹೇಳಿ ನೋಡಿ, ತಾರ್ಕಕ್ಕೆ ಇರ್ತಾ ಇದೆ ಐ ಎ ಎಸ್ ಮತ್ತು ಐ ಪಿ ಎಸ್ ನಡುವಿನ ಕಿತ್ತಾಟ. ಇದನ್ನು ಈಗ ಬಗೆಹರಿಸ್ಕೊಳ್ಳೋದು, ಈಗ ಇದಕ್ಕೆ ಸಲ್ಯೂಷನ್ ಕಂಡುಕೊಳ್ಳೋದು, ಐ ಡೋಂಟ್ ನೋ. ಐ ಪಿ ಎಸ್ ಅಧಿಕಾರಿ ರೂಪಾ ಮೌದ್ಗಿಲ್, ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ನಡುವೆ ಈ ಒಂದು ಟಾಕ್ ವಾರು, ವರ್ಬಲ್ ವಾರು, ಸೋಷಿಯಲ್ ಮೀಡಿಯಾ ವಾರು, ಮೀಡಿಯಾ ಕ್ಯಾಮ್ರಾಗಳ ಮುಂದಿನ ವಾರು, ಎಲ್ಲ ಥರದ ವಾರು ಕೂಡ ನಡೀತಾ ಇದೆ. ಉನ್ನತ ಅಧಿಕಾರಿಗಳು ಅಂತ ಕರೆಸಿಕೊಂಡಿರ್ತಕ್ಕಂಥವರು ಸಾರ್ವಜನಿಕವಾಗಿ ಈ ಥರ ಕಿತ್ತಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಯಾರು ಸಂತ್ರಸ್ತರಿಲ್ಲಿ, ಯಾರಿಗೆ ನೋವಾಗಿದೆ, ಯಾರು ಯಾಕೆ ನೋವಾಗಿದೆ, ನೋವಾಗಿದ್ದರೆ ಬಗೆಹರಿಸಿಕೊಳ್ಳುವ ವಿಧಾನ ಹೀಗೇನಾ? ನಮಗೆ ಗೊತ್ತಿಲ್ಲಪ್ಪ. ಐ ಪಿ ಎಸ್ ಓದ್ಕೊಂಡ್ರಿಗೆ ಕಾನೂನು ಚೆನ್ನಾಗಿ ಗೊತ್ತಿರುತ್ತೆ, ಐ ಎ ಎಸ್ ಅಧಿಕಾರಿ ಕಾನೂನನ್ನು ಓದ್ದೇನು ಐ ಎ ಎಸ್ ಅಧಿಕಾರಿ ಎಂದು ಆಗಿರಲಿಕ್ಕಿಲ್ಲ. ಸೊ ಹಾಗಿದ್ದಾಗ ಕಾನೂನೇ ಬೇಡ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಯ ತಗೋತೀನಿ, ಮೀಡಿಯಾದಲ್ಲಿ ನ್ಯಾಯ ತಗೋತೀನಿ ಅಂತ ಇವರೇನಾದರೂ ಆಚೆಗೆ ಹೆಜ್ಜೆ ಇಟ್ಟುಬಿಟ್ಟಿದ್ದಾರಾ? ಇನ್ನೊಂದು ರೀತಿಯಲ್ಲಿ ಬಗೆಹರಿಸ್ಕೊಳ್ಬಹುದಾಗಿತ್ತ? ಅಥವಾ ಇಲ್ಲಿ ಪ್ರಭಾವವನ್ನು ಯಾರಾದರೂ ಬಳಸ್ತಾ ಇದ್ದಾರಾ? ಸಿಂಧೂರಿ ಅವರ ವಿರುದ್ಧವಾಗಿ ಬೇಕಾದಷ್ಟು ಆರೋಪಗಳನ್ನು ಈ ಕಡೆ ರೂಪ ಅವರು ಮಾಡ್ತಾ ಇದ್ದಾರೆ. ಆರೋಪ ಬಂದಾಗೆಲ್ಲ ರೋಹಿಣಿ ಸಿಂಧೂರಿ ಅವರು ಅನುಕಂಪವನ್ನು ಗಿಟ್ಟಿಸಿಕೊಳ್ತಾರಾ? ಆ ಥರದ್ದು ಏನಾದರೂ ಇದೆಯಾ ರೋಹಿಣಿ ಸಿಂಧೂರಿ ಅವರು ಆ ಥರ ಕೂಡ ಮಾಡ್ತಾರಾ ಅವರು ಅಂತ ಕೂಡ ಒಂದು ಪ್ರಶ್ನೆ ಇದೆ. ಸಿಂಧೂರಿ ಅವರ ಖಾಸಗಿ ಫೋಟೋಗಳನ್ನು ಈಗ ಮೂರು ಜನ ಐ ಎ ಎಸ್ ಅಧಿಕಾರಿಗಳಿಗೆ ಇವರು ಫೋಟೋ ಕಳಿಸಿದ್ದಾರೆ, ಇದೆಷ್ಟು ಮಟ್ಟಿಗೆ ಸರಿ ಅಂತ ಹೇಳುವವರು, ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳುವವರು ಆ ಥರ ಫೋಟೋ ಸಿಕ್ತು ಅಂದ ತಕ್ಷಣ ಅದನ್ನು ನಾನು ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತೀನಿ ಅಂತ ಬಂದಾಗ ಇವರೆಷ್ಟು ಮಟ್ಟಿಗೆ ಸರಿ ಇದ್ರು ಅಂಥೇಳಿ ತಾರ್ಕಿಕವಾಗಿ ಲಾಜಿಕಲಿ ಯೋಚನೆ ಮಾಡಿದಾಗ ಇದೆಷ್ಟು ಮಟ್ಟಿಗೆ ಸರಿ ಅಂತ ಕೂಡ ಬರುತ್ತೆ. ಐ ಎ ಎಸ್ ಅಧಿಕಾರಿಗಳಿಗೆ ರೋಹಿಣಿ ಸಿಂಧೂರಿಯವರು ತಮ್ಮ ಖಾಸಗಿ ಫೋಟೋಗಳನ್ನು ಕಳಿಸಿದ್ರ? ಇಂಥ ಬೇಕಾದಷ್ಟು ವಿಷಯ ಇದೆ. ಆಕ್ಷೇಪಾರ್ಹ ಫೋಟೋಗಳಿಗೆ ಸಂಬಂಧಪಟ್ಟಂತೆ ತನಿಖಾ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇಲ್ವಾ? ಈ ಥರ ಕೂಡ ಒಂದಷ್ಟು ಪ್ರಶ್ನೆಗಳಿವೆ ಇಲ್ಲಿ ರೋಹಿಣಿ ಸಿಂಧೂರಿಯವರ ಮೇಲೆ. ಇದಲ್ಲದೆ ಏನು ರೂಪಾ ಮೌದ್ಗಿಲ್ ಅವರು, ರೂಪಾ ಮನೀಶ್ ಮೌದ್ಗಿಲ್ ಇವರು ಬರೀ ಫೋಟೋ ಇಟ್ಕೊಂಡು ಆರೋಪ ಮಾಡಿದ್ದಾರಾ? ನೋ, ಫೋಟೋ ಒಂದು ಭಾಗ ಅಷ್ಟೇ. ಅಥವಾ ಈ ಫೋಟೋ ಹೇಗಿದೆ ಅಂದರೆ ಜಸ್ಟ್ ಲೈಕ್ ಎ ಟ್ರೈಲರ್ ಆಫ್ ಎ ಮೂವಿ. ಒಂದು ಇಡೀ ಸಿನಿಮಾಗೆ ಒಂದು ಟ್ರೈಲರ್ ತೋರಿಸ್ತೀನಿ ಅಂತ ಬೇರೆ ಒಂದಷ್ಟು ಆರೋಪನ ಮಾಡಿದ್ದೀನಿ, ಇದು ಓದ್ಕೊಳ್ಳಿಬೇಕಿದೆ ಅಂತ ಬಿಟ್ಟಿದ್ದಾರಲ್ಲ, ಇದ್ರ ಕಥೆ ಏನಾಗ್ತಾ ಇದೆ ಇಲ್ಲಿ? ಇದು ಒಂದು ಭಾಗ. ಎರಡನೇ, ನಾವು ರೂಪಾ ಅವರು ಹಾಗಾದರೆ ಬರೀ ಫೋಟೋದು ಮಾತ್ರ ಆರೋಪ ಮಾಡಿಬಿಟ್ರ? ನೋ, ಬೇರೆ ಆರೋಪಗಳನ್ನು ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥ ಆರೋಪ ಏನು ಅಂತ ಹೋದರೆ, ಡಿ ಕೆ ರವಿಯವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಐ ರಿಪೋರ್ಟಲ್ಲಿ ಚಾಟ್, ಇವರು ಅವರು ಮತ್ತು ಸಂವಾದ, ಇವರ ಒಂದು ಸಂಭಾಷಣೆ, ಇವರ ಸಂದೇಶಗಳ ವಿನಿಮಯ, ಅದು ಯಾಕೆ ತನಿಖೆ ಮಾಡಿಲ್ಲ ಅಂತ ಕೂಡ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. ಯಾರು? ರೂಪಾ ಅವರು. ಇದನ್ನು ರೂಪಾ ಅವರು ಇಷ್ಟು ದಿನ ಯಾಕೆ ಕೇಳಿಲ್ಲ ಅಂತ ಅದೊಂದು ಪ್ರಶ್ನೆ ಬರುತ್ತೆ. ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ, ಮಾತಾಡೋಣ ಅದ್ರ ಬಗ್ಗೆ. ಇವರು ಕಟ್ಸಿರೋ ಟಾಯ್ಲೆಟ್ಗಳಿಗಿಂತ ತೋರಿಸಿರೋ ಟಾಯ್ಲೆಟ್ಗಳು ಜಾಸ್ತಿ, ಯಾಕಪ್ಪ ತನಿಖೆ ಮಾಡಲಿಲ್ಲ? ರೋಹಿಣಿ ಸಿಂಧೂರಿಯವರ ಅಧಿಕಾರಾವಧಿಯಲ್ಲಿ ಎಷ್ಟು ಟಾಯ್ಲೆಟ್ ಕಟ್ಸಿದ್ರು ಇವರು, ಎಷ್ಟು ತೋರಿಸ್ಕೊಂಡ್ರು, ನಂಬರಲ್ಲಿ ಏನೇನು ಮಾಡಿದ್ರು ಇವರು, ಯಾಕಪ್ಪ ಇಲ್ಲ? ಚಾಮರಾಜನಗರ ಆಮ್ಲಜನಕ ದುರಂತಕ್ಕೆ ಸಂಬಂಧಪಟ್ಟಂತೆ 24 ಜನ ಸತೋಗ್ತರಲ್ಲಿ ಈ ವಿಚಾರದಲ್ಲಿ ಇವ್ರ ರೋಲ್ ಏನು? ಜೊತೆಗೆ ಐ ಎ ಎಸ್ ಅಧಿಕಾರಿ ಶಿಲ್ಪಾ ನಾಗ್ ಅವರ ಜೊತೆಯಲ್ಲಿ ಒಂದು ರಂಪಾಟವನ್ನು ಮಾಡಿಕೊಂಡಿದ್ರು, ಅದೆಲ್ಲಿಗೆ ಬಂತು? ಐ ಎ ಎಸ್ ಅಧಿಕಾರಿ ಹರ್ಷ ಗುಪ್ತಾ ಅವರೊಂದಿಗೂ ಕೂಡ ಇವರು ಜಗಳ ಆಡ್ಕೊಂಡಿದ್ದಾರೆ, ಇದರ ಕಥೆ ಎಲ್ಲಿಗೆ ಬಂತು? ಇಷ್ಟೊಂದು ಆರೋಪಗಳು ಬರ್ತಾ ಇದ್ರು ಕೂಡ ಆ ಮಹಿಳೆಯನ್ನು ರಕ್ಷಣೆ ಮಾಡುತ್ತಿರುವಂತಹ ಒಂದು ದೊಡ್ಡ ಶಕ್ತಿ, ದೊಡ್ಡ ಪ್ರಭಾವಳಿ, ದೊಡ್ಡ ಆವರ, ಅವರಿಂದ ನಿಂತಕ್ಕಂಥ ದೊಡ್ಡ ಆವರ ಯಾವುದು ಅಂತ ಇಲ್ಲಿ ರೂಪ ಕೇಳ್ತಾ ಇದ್ದಾರೆ. ಕಾರ್ಮಿಕ ಇಲಾಖೆಯಲ್ಲಿದ್ದಾಗ ಐ ಎ ಎಸ್ ಅಧಿಕಾರಿ ಮಣಿಮಣ್ಣನವರೊಂದಿಗೂ ಜಗಳ ಮಾಡಿಕೊಂಡ್ರಿ ಇವರು.
ಇದ್ಯಾಕೆ ಜಗಳ ಮಾಡ್ಕೊಂಡು ಅದೆಲ್ಲಕ್ಕೆ ಬಂತು ಐ ಎ ಎಸ್ ಅಧಿಕಾರಿ ಎಂದು ಹರೀಶ್ ಅವರಿಗೆ ಪ್ರೀತಿ ಹೆಸರಲ್ಲಿ ಅವರು ಮೋಸ ಮಾಡಿಬಿಟ್ರು. ಹರೀಶ್ ಅವರಿಗೆ ಪ್ರೀತಿ ಹೆಸರಲ್ಲಿ ಕೂಡ ಮೋಸ ಆಗಿಬಿಡ್ತು. ಎಮ್ ಎಲ್ ಎ ಸಾರಾ ಮಹೇಶ್ ಮೇಲಿನ ಆಪಾದನೆಯನ್ನು ಪ್ರೂವ್ ಮಾಡೋ ಗೋಜಿಗೆ ಹೋಗಿಲ್ಲ, ಈಗ ಸಂಧಾನ ಕೂತ್ಕೊಂಡಿದ್ದಾರೆ ಇವರು. ಎಲ್ಲಿಗೆ ಬಂತು ಹಾಗಾದ್ರೆ ರೋಹಿಣಿ ಸಿಂಧೂರಿ ಅವರೇ, ರೋಹಿಣಿ ಸಿಂಧೂರಿ ಅವರೇ, ಎಲ್ಲಿಗೆ ಬಂತು ನಿಮ್ಮ ಕಥೆ ಅಂತೇಳಿ ರೂಪಾ ಮೋದ್ಗಿಲ್ ಬಹಿರಂಗವಾಗಿ ಬಟಾಬೈಲಲ್ಲಿ ನಟ್ಟ ನಡುವೆ ಮಟಮಟ ಮಧ್ಯಾಹ್ನದಲ್ಲಿ ಬಹಿರಂಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಂಸದ ಪ್ರತಾಪ್ ಸಿಂಹ ಅವರ ಮೇಲೂ ಕೂಡ ನಿರಾಧಾರ ಆರೋಪ ಮಾಡಿಬಿಟ್ರಿ ಅಂತೇಳಿ ರೂಪಾ ಮೌದ್ಗಿಲ್ ಪ್ರತಾಪ್ ಸಿಂಹ ಅವರ ಪರ ವಹಿಸಿಕೊಂಡು ಕೂಡ ಪ್ರಶ್ನೆ ಕೇಳಕ್ಕೆ ಶುರು ಮಾಡಿದ್ದಾರೆ. ಹಾಸನದಲ್ಲಿ ಒಂದು ವರ್ಷಕ್ಕೆ ಎತ್ತಂಗಡಿ ಆಗಿಬಿಟ್ರಿ ನೀವು, ಸರ್ಕಾರದ ವಿರುದ್ಧ ದಾವೆ ಹೊಡೆದ್ರಿ, ಕೋವಿಡ್ ಸಮಯದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ಸಿಬಿಟ್ರಿ ನೀವು. ಅಂಥ ಒಂದು ಪಾರಂಪರಿಕ ನಗರದಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕಟ್ಸೋಕ್ಕೆ ನಿಮಗೊಂದು ಅನುಮತಿ ಇತ್ತ ಅಲ್ಲಿ ಕೋವಿಡ್ ಟೈಮಲ್ಲಿ, ಇದನ್ನು ಯಾಕೆ ಮಾಡಿದ್ರಿ? ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದಾಗ ಅದಕ್ಕೊಂದಷ್ಟು ಹೋರಾಟಗಳಾಯಿತಲ್ಲಿ. ಇನ್ನೊಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿ ರೋಹಿಣಿ ಸಿಂಧೂರಿ ಅವರು ಪೋಸ್ಟ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತಾರೆ ಅಂತ ಕೂಡ ಒಂದು ಮಾತಿದೆ. ಅಗ್ಗದ ಬ್ಯಾಗ್ನ, ತುಂಬ ಕಡಿಮೆ ಬೆಲೆಗೆ ಬಾಳ್ತಕ್ಕಂಥ ಬ್ಯಾಗ್ನ ಜಾಸ್ತಿ ಬೆಲೆಗೆ ಮಾರಾಟ ಮಾಡಿದಂತಹ ಆಪಾದನೆ ಕೂಡ ನಿಮ್ಮ ಮೇಲಿದೆ. ಏನು ಕತೆ ರೋಹಿಣಿ ಸಿಂಧೂರಿ ಅವರೇ, ಇದೆಲ್ಲ ಯಾಕೆ ಮಾಡ್ಕೊಂಡ್ರಿ ನೀವು ಅಂತೇಳಿ ರೂಪಾ ಮೌದ್ಗಿಲ್ ಒಬ್ಬರು ಐ ಪಿ ಎಸ್ ಅಧಿಕಾರಿ ಕೇಳ್ತಾ ಇದ್ದಾರೆ. ಐ ಎ ಎಸ್ ಅಧಿಕಾರಿಗಳಿಗೆ 1-to-1 ಫೋಟೋ ಕಳಿಸ್ಬಿಡ್ತೀರಿ ನೀವು ಯಾಕೆ ರೋಹಿಣಿ ಸಿಂಧೂರಿ ಅವರೇ? 1-to-1 ಲಕ್ಕಿ ಅಲಿ ಅವರಿಗೆ ಸೇರಿದಂಥ ಜಾಗದಲ್ಲಿ ಸಿಂಧೂರಿ ಜನ ಹೋಗಿಬಿಟ್ಟು ರೌಡಿಸಂ ಮಾಡಿದ್ದಾರೆ ಅಂತ ಆರೋಪ. ಕುಟುಂಬದ ಬಿಸ್ನೆಸ್ಗೆ, ಕುಟುಂಬದ ಬಿಸ್ನೆಸ್ ಮಾಡ್ತಾ ಇದ್ದೀರಿ ನೀವು, ಇಲ್ಲಿ ಬಳಸೋದು ನೋಡಿದ್ರೆ ಅಧಿಕಾರದ ಒಂದು ಪ್ರಭಾವವನ್ನು ಬಳಸ್ಕೊಂಡು ಮಾಹಿತಿ ನೀವು ಕಳಿಸ್ತಾ ಇದ್ದೀರಲ್ಲ, ಹೇಗೆ ಇದು ಮೇಡಮ್ ರೋಹಿಣಿ ಸಿಂಧೂರಿ ಮೇಡಮ್ ಅಂತ ರೂಪಾ ಮೌದ್ಗಿಲ್ ಕೇಳ್ತಾ ಇದ್ದಾರೆ. ಅನೇಕ ಬಾರಿ ವರ್ಗಾವಣೆ ಆದಾಗಲೂ ಕೂಡ ಅಡ್ವೊಕೇಟ್ ಜನರಲ್ ಅವರ ಕಡೆಯಿಂದ ನೀವು ವಾದವನ್ನು ಮಾಡಿಸ್ತೀರಿ, ಸಂಸಾರದಲ್ಲಿ ಹುಳಿ ಹಿಂಡು ಅಂತ ಕೆಲಸವನ್ನು ಮಾಡಿಸ್ತಾ ಇದ್ದೀರಿ ರೋಹಿಣಿ ಸಿಂಧೂರಿ ಅವರೇ ಅಂಥೇಳಿ ಒಂದು ಕಡೆ ರೂಪಾ ಮೌದ್ಗಿಲ್ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೊಸದಾಗಿ ಕಟ್ತಾ ಇರತಕ್ಕಂಥ ಮನೆಯ ದಾಖಲೆಯನ್ನು ಇಲ್ಲಿವರೆಗೂ ನೀವು ಯಾಕೆ ಕೊಟ್ಟಿಲ್ಲ? ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದೀರಲ್ಲ ರೋಹಿಣಿ ಸಿಂಧೂರಿ ಅವರೇ, ಅದರ ದಾಖಲೆ ಯಾಕೆ ಕೊಟ್ಟಿಲ್ಲ ಅಂತ ರೂಪಾ ಕೇಳ್ತಾ ಇದ್ದಾರೆ. ಇನ್ನು ಐ ಪಿ ಎಸ್ ಅಧಿಕಾರಿ ರೂಪಾ ಅವರು ಮಾಡ್ತಿರ್ತಕ್ಕಂಥ ಆರೋಪಗಳು ಇದು ಇಷ್ಟರ ಮಟ್ಟಿಗೆ ಅಂತೂ ಸದ್ಯಕ್ಕೆ ಎಲ್ಲವೂ ಕೂಡ ಆಚೆ ಬಂದಿದೆ. ಏನು ಹೇಳ್ತಾ ಇದ್ದಾರೆ ರೂಪಾ ಮೌದ್ಗಿಲ್ ಅವರು ನೋಡಿ. ಹೇಳಿದ್ದೀನಿ, ಇರೋದನ್ನೆಲ್ಲ ಹೇಳಿದ್ದೀನಿ. ನಾನು ಯಾವತ್ತೂ ಯಾರ ಜೊತೆ ಸಂಧಾನಕ್ಕೆ ಹೋಗಿಲ್ಲ, ಹೋಗಬೇಕಾದ ಅಗತ್ಯವೂ ಇಲ್ಲ. ಭಾರತದ ಇತಿಹಾಸದಲ್ಲಿ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಒಬ್ಬ ಐ ಎ ಎಸ್ ಅಧಿಕಾರಿ ತಾನು ಮಾಡಿದ ಕೆಲಸಕ್ಕೆ ಒಬ್ಬ ಪಾಲಿಟಿಷಿಯನ್ ಹತ್ರ, ಎಮ್ ಎಲ್ ಎ ಹತ್ರ ಸಂಧಾನಕ್ಕೆ ಹೋಗ್ತಾ ಇರೋದು ಅಂತ ಕೇಳಿರೋದು ಇದೇ ಫಸ್ಟು. ಅದು ನನಗೆ ಬಹಳ ಖೇದ ಅನ್ನಿಸ್ತು, ಈ ಮಟ್ಟಕ್ಕೆ ಐ ಎ ಎಸ್ ಅಧಿಕಾರಿಗಳು ಇಳಿದಿದ್ದಾರಾ ಅಂತ. ಸರ್ಕಾರಿ ನಿಯಮದಲ್ಲೇ ಇಲ್ಲ ಇದು, ಹೇಗೆ ಹೋದರು? ಅದಕ್ಕೆ ಆ ನಿಟ್ಟಿನಲ್ಲಿ ನಾನು ಕೆಲವು ಪಾಯಿಂಟ್ಸ್ಗಳನ್ನು ಬರೆದೆ. ಯಾಕಂದರೆ ಬರೀ ಅಷ್ಟೇ ಮಾಡಿದ್ರೆ ಅದು ಪೂರ್ತಿ ಆಗಲ್ಲ. ಇವರ ನಡವಳಿಕೆ ಸ್ಟಾರ್ಟಿಂಗಿಂದ ಹೇಗಿತ್ತು ಅನ್ನೋದನ್ನು ನಾನು ಕೆಲವರು ಅದನ್ನು ಕೇಳಿದ್ದೀರಾ, ಹಿಂದಿಂದೆಲ್ಲ ಸೇರಿಸಿ ಯಾಕೆ ಬರೆದಿದ್ದೀರಾ ಅಂತ. ಎಷ್ಟೋ ಹಿಂದಿನ ವಿಚಾರಗಳು ನಮಗೆ ಗೊತ್ತಿರಲ್ಲ, ಒಬ್ಬ ವ್ಯಕ್ತಿ ಬೆಳೀತಾ ಬೆಳೀತಾ ಗೊತ್ತಾಗ್ತದೆ, ನಂತರ ದಿನಗಳಲ್ಲಿ ಗೊತ್ತಾಗ್ತದೆ. ನಾನು ನಮ್ಮ ಮನೆಯವರು ಮುನೀಶ್ ಮೌದ್ಗಿಲ್ ಐ ಎ ಎಸ್, ಅವಳು ಸುಮಾರವರೆಗೆ ಬಹಳ ವರ್ಷ ಹೆಲ್ಪ್ ಮಾಡಿದ್ದೀನಿ. ನಮ್ಮ ಮನೆಯವರು ಅವಳಿಗೆಲ್ಲ ಅವರಿಗೆ ಡ್ರಾಫ್ಟ್ ಡ್ರಾಫ್ಟ್ ಮಾಡಿಕೊಟ್ಟಿದ್ದಾರೆ. ಆಕೆ ಹಾಸನದಲ್ಲಿ ಕೂಡ ಸಿ ಎ ಟಿಗೆ ಹೋದಾಗ ಗೌರ್ಮೆಂಟ್ ವಿರುದ್ಧ ಅದನ್ನು ಡ್ರಾಫ್ಟ್ ಮಾಡಿದವರು ಇವರೇ, ಅನೇಕ ವಿಷಯಗಳಲ್ಲಿ ಡ್ರಾಫ್ಟ್ ಮಾಡಿಕೊಟ್ಟಿರೋದು ಅಂತಂದ್ರೆ ನನಗೂ ಗೊತ್ತು. ಈ ಆರ್ ವರ್ಸಸ್ ಆರ್, ರೂಪಾ ಮೌದ್ಗಿಲ್ ವರ್ಸಸ್ ರೋಹಿಣಿ ಸಿಂಧೂರಿ, ಈ ಒಂದು ಜಗಳ ಇದೀಗ ಸಿ ಎಸ್ ಅಂದರೆ ಚೀಫ್ ಸೆಕ್ರೆಟರಿ ಅವರ ಅಂಗಳದಲ್ಲಿ ಬಂದು ನಿಂತ್ಕೊಂಡಿದೆ. ಸೆಕ್ರೆಟರಿ ಅವರು ಏನು ಮಾಡಬೇಕಾಗುತ್ತೆ ಈಗ ಕಾರ್ಯದರ್ಶಿಗಳು ಅಂತ ಬಂದಾಗ ನೋಡಿ, ಸರ್ಕಾರದ ಕಾರ್ಯದರ್ಶಿಗಳ ಅಂಗಳವನ್ನು ಈ ಮ್ಯಾಟರ್ ತಲುಪಿದೆ, ಜಡೇ ಜಗಳ ತಲುಪಿತು. ಸರ್ಕಾರದ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವರಿಗೆ ಇಲ್ಲಿ ಕಂಪ್ಲೇಂಟ್ ಅಂತೂ ಹೋಗಿದೆ. ಅಖಿಲ ಭಾರತ ಸೇವಾ ನಡತೆ ನಿಯಮ ಉಲ್ಲಂಘನೆ ಅಂತೇಳಿ ಕಂಪ್ಲೇಂಟ್ ಇಲ್ಲಿ ಹೋಗುತ್ತೆ. ಬಹಿರಂಗವಾಗಿ ನನ್ನ ತೇಜೋವಧೆ ಆಗ್ತಾ ಇದೆ ಇಲ್ಲಿ ಅಂತ ಕೂಡ ಒಂದು ಆರೋಪವನ್ನು ರೋಹಿಣಿ ಸಿಂಧೂರಿ ಅವರು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಒಂದು ಕಂಪ್ಲೇಂಟನ್ನು ದಾಖಲು ಮಾಡಿಕೊಳ್ತಾರೆ. ಡಿಲೀಟೆಡ್ ನಗ್ನ ಚಿತ್ರಗಳ ಬಗ್ಗೆ ಮಾತಾಡ್ತಾರಾ ರೋಹಿಣಿ ಸಿಂಧೂರಿ ಅವರು? ಅಳಿಸಿ ಹಾಕಿರುವ ನಗ್ನ ಚಿತ್ರಗಳ ಬಗ್ಗೆ ಅವರು ಪ್ರತಿಕ್ರಿಯಿಸುವುದಕ್ಕೆ ಸಿದ್ಧರಿದ್ದಾರೆಯೇ? ರೂಪಾ ಮೌದ್ಗಿಲ್ ಅವರ ಕ್ವಶನ್ ಇದು. ಡಿಲೀಟೆಡ್ ನ್ಯೂಡ್ ಫೋಟೋಸ್, ಅದರ ಬಗ್ಗೆ ಮಾತಾಡಕ್ಕೆ ಹೇಳಿ ಅವರಿಗೆ. ರೂಪಾ ಮೌದ್ಗಿಲ್ ಬಹಿರಂಗ ಕೇಳ್ತಾ ಇದ್ದಾರೆ, ಇಲ್ಲಿ ಇದೆಯಲ್ಲ ರೋಹಿಣಿ ಸಿಂಧೂರಿ ಅವರೇ, ಇದು ನಿಮ್ಮ ನಂಬರ್ ಅಲ್ವಾ? ಇದು ನಿಮ್ಮ ನಂಬರ ಹೌದಾ ಅಲ್ವಾ? ಇದೆಲ್ಲವೂ ಕೂಡ ನೀವು ಡಿಲೀಟ್ ಮಾಡಿರ್ತಕ್ಕಂಥ ನಗ್ನ ಚಿತ್ರಗಳಲ್ಲವೇ ಅಂಥೇಳಿ ಅದನ್ನು ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲೇ ಒಂದು ಕಡೆ ರೂಪ ಅವರು ಕೇಳ್ತಾ ಇದ್ದಾರೆ. ಸರ್ಕಾರದ ಕಾರ್ಯದರ್ಶಿ ಅವರಿಗೆ ಸಿಂಧೂರಿ ವಿರುದ್ಧವಾಗಿ ದೂರು ಕೂಡ ಹೋಗಿದೆ. ಫೋಟೋ ಕಳಿಸಿದ್ದು ಯಾರಿಗೆ ಅಂತ ಹೇಳಿಬಿಡಲಿ ಹಾಗಾದರೆ, ಸಿಂಧೂರಿ ಅವರು ಯಾರಿಗೆ ಈ ಫೋಟೋ ಕಳಿಸಿದ್ರು ಅಂಥೇಳಿ ಸಿಂಧೂರಿ ಅವರು ಮಾತಾಡಿಬಿಡಲಿ. ರೋಹಿಣಿ ಸಿಂಧೂರಿ ಅವರಿಗೆ ಈ ಮೂಲಕವಾಗಿ ಇಡೀ ರೂಪ ತಿರುಗೇಟ್ ಕೂಡ ಕೊಟ್ಟಿದ್ದಾರೆ. ಇದು ಸರ್ಕಾರಿ ಅಧಿಕಾರಿಗಳು ಅಥವಾ ನೌಕರರು ಮೀಡಿಯಾಗೆ ಹೋಗಬಾರದು ಅನ್ನೋದು ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಇದೆ. ಆ ಸರ್ಕ್ಯುಲರ್ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ತಿಳ್ಕೊಳ್ತೀನಿ.
जोर आगे ट्राई मारते सरकारी अधिकारी अथवा नौकरर मीडिया मुंदे होगी मताबारू अर्क्युलर नियम आ कारण के तमें मतडली नन के बेगिंद मन हत्र तुम जन नाताली आगे इवतू रूप नम मेले सल आरोप अदर बे सरकार मुख्य कार्यदर्शी दूर को बंदी दूर को अदर मेले आक्षन आगे केदी इन रूप आईपीएस अधिकारी आगे और कार्यव्याप्ति नमगू संबंध इला ಅವರು ಬೇರೆ ಸರ್ವಿಸೆ ಅವರದು ಆದಾಗ್ಯೂ ನಮ್ಮ ಪ್ರೊಫೆಷನಲ್ ಡಿಸಿಷನ್ಸ್ ಅಥವಾ ಪ್ರೊಫೆಷನಲ್ ಲೈಫ್ ಮೇಲೆ ಪದೇ ಪದೇ ಯಾವಾಗಿಂದಲೂ ಅವರು ಆಕ್ಷೇಪಣೆಗಳನ್ನು ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾ ಇದ್ದಾರೆ ನಾನು ಯಾವ ಸೋಷಿಯಲ್ ಮೀಡಿಯಾದಲ್ಲಿನೂ ಇಲ್ಲ ಐ ಆಮ್ ನಾಟ್ ಆನ್ ಟ್ವಿಟರ್ ಆರ್ ಫೇಸ್ ತಮ್ಮ ಮೇಲೆ ಇರುವ ಆರೋಪ ಎಲ್ಲವೂ ಸುಳ್ಳು ಅಂತ ಏನು ಹೇಳಿದ್ದಾರೆ ಅದು ಅದರ ಬಗ್ಗೆ ನಾನು ಸಿಎಸ್ಕೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ ಈಗಾಗಲೇ 25 ದಿನಗಳ ಹಿಂದೆನೇ ನಾನು ಅನೇಕ ವಿಷಯಗಳನ್ನು ಸಂಬಂಧಪಟ್ಟವರಿಗೆ ಸರ್ಕಾರದಲ್ಲಿ ಮೇಲಿರೋರಿಗೆ ಗಮನಕ್ಕೆ ತಂದಿದ್ದೇನೆ ಅದು ಅವರ ಗಮನಕ್ಕೆ ಖಂಡಿತ ಇದೆ ಅದಾದ ನಂತರ ನಾನೇನು ಅವರು ಏನು ಇವತ್ತು ಕೊಟ್ಟಿದ್ದಾರೆ ಸಿಎಸ್ಕೆ ಅದರಲ್ಲಿ ನಾನು ಹೇಳಿದ ಯಾವುದೇ ಪಾಯಿಂಟ್ಗಳ ಬಗ್ಗೆ ಅವರು ರಿಬಟಲ್ ಕೊಟ್ಟಿಲ್ಲ ಸರ್ಕಾರಕ್ಕೆ ಕೊಟ್ಟಿಲ್ಲ ನನಗೆ ಕೊಡೋದು ಬೇಡ ಸರ್ಕಾರಕ್ಕೆ ಕೊಟ್ಟಿಲ್ಲ ನಾನು ಮೇಜರ್ ಒಂದು 7 ಪಾಯಿಂಟ್ಸ್ ಬಗ್ಗೆ ನಾನು ಇದರಲ್ಲಿ ಪರ್ಸನಲ್ ವಿಷಯ ಫಸ್ಟ್ ಆಫ್ ಆಲ್ ಫೋಟೋಸ್ ಕೂಡ ಯಾವುದು ಪರ್ಸನಲ್ ವಿಷಯ ಆಗೋದಿಲ್ಲ ಸರ್ವಿಸ್ ಕಂಡಕ್ಟ್ ರೂಲ್ ವಯಲೇಷನ್ ಆಗ್ತದೆ ಆದರೆ ಅದಲ್ಲದೇನೆ ನಾನು 7-8 ಪಾಯಿಂಟ್ಸ್ ಕರಪ್ಷನ್ ಬಗ್ಗೆ ಏನಿದೆ ಅದನ್ನು ದಾಖಲೆ ಸಮೇತ ತಂದಿದ್ದೀನಿ ಮೊಟ್ಟ ಮೊದಲನೇದಾಗಿ ಅವ್ರ ಮೇಲೆ ಈಗಾಗಲೇ ಎನ್ಕ್ವೈರಿ ಇದೆ ಎನ್ಕ್ವೈರಿ ಪ್ರೂವ್ ಕೂಡ ಆಗಿದೆ ಪ್ರಿಲಿಮಿನರಿ ಎನ್ಕ್ವೈರಿ ಪ್ರೂವ್ ಆಗಿದೆ ಡಾಕ್ಟರ್ ರವಿಶಂಕರ್ ಐಎಎಸ್ ಅವರು ಒಂದು ಎನ್ಕ್ವೈರಿ ಮಾಡಿದ್ರು ಅದು ಪ್ರೂವ್ ಆಗಿದೆ ಅದು ಬಹಳ ತಿಂಗಳಿಂದ ಡಿಲೇ ಆಗಿದೆ ಆದ್ರೆ ನೆಕ್ಸ್ಟ್ ಲಾಜಿಕಲ್ ಸ್ಟೆಪ್ ಡಿಸಿಪ್ಲಿನರಿ ಎನ್ಕ್ವೈರಿ ಏನಾಗಬೇಕು ಅದು ಆಗಿಲ್ಲ ಅದು ನನ್ನ ಮೊದಲನೇ ಪಾಯಿಂಟ್ ಯಾರು ಅವರನ್ನ ರಕ್ಷಿಸ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಮತ್ತೆ ಆ ಡಿಸಿಪ್ಲಿನರಿ ಎನ್ಕ್ವೈರಿ ದಯವಿಟ್ಟು ಕಂಡಕ್ಟ್ ಮಾಡಿ ಅಂತ ನಾನು ಈ ಮೂಲಕ ಸರ್ಕಾರದಲ್ಲಿ ಆಗ್ರಹಿಸ್ತೇನೆ ಯಾಕಂದ್ರೆ ಸರ್ಕಾರದಲ್ಲಿ ವಿಶ್ವಾಸ ಇದೆ ಇದು ಭ್ರಷ್ಟಾಚಾರ